ಕಂಡು ಕೇಳರಿಯದ ಭಾರಿ ಪ್ರಮಾಣದ ವರ್ಷಧಾರೆಗೆ ಉತ್ತರ ಕರ್ನಾಟಕದ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ವರುಣನ ಆರ್ಭಟಕ್ಕೆ ಸಾವಿರಾರು ಕುಟುಂಬಗಳು ಮನೆ ಕಳೆದುಕೊಂಡು ಬೀದಿಗೆ ಬಂದಿವೆ. ಲಕ್ಷಾಂತರ ಎಕರೆ ಬೆಳೆ ನಷ್ಟವಾಗಿದೆ. ಮಳೆ ಬಂತೆಂದರೆ ಜನರು ಬೆಚ್ಚಿ ಬೀಳುವಂತಾಗಿದೆ. ಸಾಕಪ್ಪ ಸಾಕು ಮಳೆ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಮೋಡ ಬಿತ್ತನೆ ವಿಮಾನಗಳು ಎಡಬಿಡದೆ ಹಾರಾಟ ನಡೆಸುತ್ತಿವೆ. ಮಳೆಯ ಅಬ್ಬರದ ನಡುವೆಯೂ ಮೋಡ ಬಿತ್ತಿ ಮತ್ತಷ್ಟು ಮಳೆ ಸುರಿಸಲು ಹೋಣಿಸುತ್ತಿವೆ. ವರ್ಷಧಾರೆ ಯೋಜನೆಯಡಿ ಇದುವರೆಗೂ 50 ದಿನಗಳ ಮೋಡ ಬಿತ್ತನೆ ಕಾರ್ಯ ನಡೆಸಲಾಗಿದೆ. ವಾಡಿಕೆಗಿಂತ ಹೆಚ್ಚು ಪ್ರಮಾಣದಲ್ಲಿ ಮಳೆಯಾಗಿರುವ ಜಿಲ್ಲೆಗಳಲ್ಲೂ ಮೋಡ ಬಿತ್ತನೆ ನಡೆಸಿರುವುದು ಜನರು ಹುಬ್ಬೇರಿಸುವಂತೆ ಮಾಡಿದೆ. ಒಂದು ಗಂಟೆಗಳ ಕಾಲ ಹೋರಾಟ ನಡೆಸಿವೆ. ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಪತ್ತು ಮೇಲ್ವಿಚಾರಣಾ ಕೇಂದ್ರದಲ್ಲಿ ದಾಖಲಾಗುವ ಮಳೆ ಪ್ರಮಾಣದ ಅಂಕಿಅಂಶಗಳನ್ನೇ ಮೋಡ ಬಿತ್ತನೆಯ ನಂತರ ಆದ ಮಳೆ ಎಂದು ಪರಿಗಣಿಸಲಾಗುತ್ತಿದೆ. ಮೋಡ ಬಿತ್ತನೆ ಮಾಡಿದ ದಿನಗಳಲ್ಲಿ 6 ಮಿಲಿಮೀಟರ್ನಿಂದ 58 ಮಿಲಿಮೀಟರ್ಗಳವರೆಗೂ ಮಳೆಯಾಗಿದೆ ಎಂದು ಲೆಕ್ಕಾಚಾರವಿದೆ. ಖ್ಯಾತಿ ಕ್ಲೈಮೇಟ್ ಮ್ಯಾಡಿಫಿಕೇಶನ್ ಕನ್ಸಲ್ಟೆಂಟ್ ಸಂಸ್ಥೆಯು ಮೋಡ ಬಿತ್ತನೆಯ ಗುತ್ತಿಗೆ ಪಡೆದಿದೆ. ಮೋಡ ಬಿತ್ತನೆಗೆ 45 ಕೋಟಿ ರೂಪಾಯಿ ನೀಡಲಾಗುತ್ತಿದೆ. ವಿಧಾನಸಭೆಯ ಮಾಜಿ ಸಭಾಧ್ಯಕ್ಷ ಕೆಬಿ ಕೋಳಿವಾಡ್ ಪುತ್ರ ಪ್ರಕಾಶ್ ಕೋಳಿವಾಡ್ ಮೋಡ ಬಿತ್ತನೆ ಪಡೆದಿರುವ ಕಂಪನಿಯ ಮಾಲೀಕ. ಒಪ್ಪಂದದ ಪ್ರಕಾರ 90 ದಿನಗಳಲ್ಲಿ 400 ಗಂಟೆ ಕಾರ್ಯಾಚರಣೆ ನಡೆಸಬೇಕಾಗುತ್ತದೆ. ಈಗಾಗಲೇ ಹಾವೇರಿ, ಗದಗ, ಬಳ್ಳಾರಿ, ಬೆಳಗಾವಿ, ವಿಜಯಪುರ, ಯಾದಗಿರಿ, ರಾಯಚೂರು, ಬಾಗಲಕೋಟೆ, ಕಲಬುರಗಿ ಜಿಲ್ಲೆಗಳಲ್ಲಿ ಮೋಡ ಬಿತ್ತನೆ ನಡೆಸಲಾಗಿದೆ. ಸೆಪ್ಟೆಂಬರ್ 19ರಂದು ಜಮಖಂಡಿ, ಬೀಳಗಿ, ವಿಜಯಪುರ, ಇಂಡಗಿಗಳಲ್ಲಿ ಮೋಡ ಬಿತ್ತನೆ ಮಾಡುವ ಅಕ್ಟೋಬರ್ 28ರವರೆಗೂ ಮೋಡ ಬಿತ್ತನೆ ಕಾರ್ಯ ಮುಂದುವರಿಸಲಿದೆ. ಈ ಕುರಿತು ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಅವರು ಸಿಎಂ ಯಡಿಯೂರಪ್ಪನವರ ಗಮನಕ್ಕೂ ತಂದಿದ್ದಾರೆ. ಮಳೆಯ ನಡುವೆಯೂ ಬಿತ್ತನೆಯ ಅವಶ್ಯಕತೆ ಇಲ್ಲ ಎಂದು ತಿಳಿಸಿದ್ದಾರೆ. ಸಿಎಂ ಯಡಿಯೂರಪ್ಪನವರು ಮೋಡ ಬಿತ್ತನೆ ನಿಲ್ಲಿಸುವಂತೆ ಅಧಿಕಾರಿಗಳಿಗೆ ಕರೆ ಮಾಡಿ ಸೂಚನೆ ನೀಡಿದ್ದಾರೆ. ಆದರೆ ಸಿಎಂ ಹೇಳಿದ ನಂತರವೂ ಮೋಡ ಬಿತ್ತನೆ ಮುಂದುವರೆದಿದೆ. ಮುಖ್ಯಮಂತ್ರಿ ಗಮನ ತಂದಿದ್ದೀನಿ. ಅವ್ರು ನನ್ನ ಮುಂದೆ ಅಧಿಕಾರಿಗಳಿಗೆ ಇನ್ಸ್ಟ್ರಕ್ಷನ್ ಕೊಟ್ಟರು, ಮುಂದೆ ಯಾವುದು ಮಾಡ್ಲಿಕ್ಕೆ ಹೋಗಬೇಡ್ರಿ, ಹಣ ವೇಸ್ಟ್ ಆಗ್ತದೆ ಅನ್ನೋಂಥದ್ದು. ಅದಕ್ಕೆ ಹಳೇದು ಏನಾದ್ರು ಸ್ಯಾಂಕ್ಷನ್ ಆಗಿದ್ದು ಮಾಡಿದ್ರು ಮಾಡಿರ್ಬೋದು. ಅದನ್ನು ಸ್ಯಾಂಕ್ಷನ್ ಆದ್ರೂ ಕೂಡ ಮಳೆ ತೀವ್ರ ಪ್ರಮಾಣದಲ್ಲಿ ಆಗುವಾಗ ಮಾಡಬಾರ್ದಾಗಿತ್ತು. ಅದನ್ನು ನಾನು ಮುಖ್ಯಮಂತ್ರಿ ಗಮನ ತಂದಿನಿ. 46 ಕೋಟಿ ರೂಪಾಯಿ ಖರ್ಚು ಸರ್ಕಾರದ ಬಗ್ಗೆ ನಿರ್ಧಾರ ಕೈಗೊಂಡು ಮೋಡ ಬಿತ್ತನೆ ಅಂತ ತಿಳ್ಕೊಂಡು ಈಗ 45 ಕೋಟಿ ರೂಪಾಯಿನ ಅವರು ಖರ್ಚು ಹಾಕಿ ಏನೋ ದುಡ್ಡು ತಗೊಂಡಾರ ಅಂತ ಸುದ್ದಿ ಐತಿ. ಅದು ಎಷ್ಟರ ಮಟ್ಟಿಗೆ ಗೊತ್ತಿಲ್ಲ. ಈಗ ಎಲ್ಲವರು ಮಾಡ್ಯಾರೋ ಏನು ಮಾಡ್ಯಾರೋ ಗೊತ್ತಿಲ್ಲ. ಆದ್ರೆ ದುಡ್ಡು ಖರ್ಚು ಹಾಕಿದ್ದಂತೆ ಕರೆ ಐತಿ. ಮತ್ತು ಈ ಸರ್ಕಾರ ಲೆವೆಲ್ಗೆ ಈ ರೀತಿ ಮಾಡಿದ್ರೆ ಇವತ್ತು ಡಿ ಕೆ ಶಿವಕುಮಾರ್ ಏನೋ ಮಾಡ್ಯಾನಂತ ಅವ್ನು ಮಾಡಿ ಇವ್ರನ್ನ ಯಾಕೆ ಬಿಡಬಾರ್ದು? ಇವರು CBI ಆಗಲಿ ಏನು ED ಪಾಡಿ ಏನೇನು ಹೇಳ್ತಾರೆ, ಯಾರು ತಪ್ಪು ಮಾಡ್ಯಾರ ಅವ್ರು ಶಿಕ್ಷೆ ಮಾಡಿದ್ರೆ ಇವತ್ತು ಬರೀ ಒಂದು ಪಕ್ಷದವರು ಒಬ್ಬ ಮೇಲೆ ಅಂದ್ರೆ ಎಲ್ಲರಿಗೂ ಅದು ಅನ್ವಯಿಸಲಿ. ಇಡೀ ಇದು ನಮ್ಮ ಸಾರ್ವತ್ರಿಕ ಎಲ್ಲರೂ ರೈತರು, ಯಾರೂ ಇವತ್ತು ರೈತ ಬೆಳೆದ್ರೆ ಒಂದು ತುತ್ತಾನ ರೈತರು ಮತ್ತು ಸೈನಿಕರಿಂದನೇ ಇವತ್ತು ನಮ್ಮ ದೇಶ ಬದುಕೈತಿ. ಅದಕ್ಕೆ ಮೋದಿಯವರಲ್ಲಿ ಕೇಳ್ಕೊಳ್ಬೇಕು. ಹೊರಗಿನ ದೇಶದೊಳಗೆ ಬರೀ ಇಡೀ ಜಗತ್ತನ್ನು ಸುತ್ತಿದ್ರು, ನಮ್ಮ ದೇಶದೊಳಗೆ ಏನಾಗೈತಿ, ನಮ್ಮ ಕರ್ನಾಟಕದೊಳಗೆ ಎಷ್ಟು ರೈತರು ಸತ್ತಾರೆ, ಎಷ್ಟು ನೆರೆ ಅವರಿಂದ ನುಕ್ಸಾನ ಆಗೈತೆ ಅನ್ನೋದನ್ನು ಅವರು ಸರ್ವೆ ಮಾಡಿದವರು ರಿಪೋರ್ಟ್ ಸರ್ವೆ ಕೊಡಾಗ್ತಾರಲ್ಲ, ಅವ್ರು ಸರ್ವೆ ಅವ್ರು ಸರಿ ಇಲ್ಲ ಅಂತ ಅವ್ರು ಹೇಳ್ತಾರೆ. ಆಮ ಮೋಡ ಬಿತ್ತನೆಯೊಳಗೆ ಯಾವುದೇ ಪರಿಸ್ಥಿತಿ ಒಳಗೆ ಅದನ್ನು ಅಂಕಿಸಂಖ್ಯೆ ಯಾರು ತಪ್ಪಿಸ್ತದ ಅವ್ರು ಶಿಕ್ಷೆ ಮಾಡಲಿ, ಸರ್ಕಾರಕ್ಕೆ ನಾವು ಒತ್ತಡ ಹಾಕ್ತೀವಿ. ಇದು ಕೆಲವು ದಿನದಲ್ಲಿ ನಾವು ಒಂದು ಸ್ಟ್ರೈಕ್ ಮಾಡಿ ಇದ್ರ ಬಗ್ಗೆ ನಿಜ ಅಂಶ ಹೊರಬೀಳಿ ಅಂತ ಕೇಳ್ಕೊತೀವಿ. ತಾವಾಗಲೇ ಮಾಡಿದ್ರಂತೆ ಸಂತೋಷ, ಇಲ್ಲಾಂದ್ರೆ ಇನ್ನು ರೈತರು ಕರ್ಕೊಂಡು ಅದ್ರ ಬಗ್ಗೆ 45 ಕೋಟಿ ರೂಪಾಯಿ